ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ರೈತರಿಗೆ ನೆರವಿನ ಹಸ್ತ ಚಾಚಿದ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್. ಸಿರಾ ತಾಲೂಕು ಬುಕ್ಕಪಟ್ಟಣದ ವಿಎಸ್ಎಸ್ಎನ್ ಆವರಣದಲ್ಲಿ ಕೆಸಿಸಿ ಬೆಳೆ ಸಾಲ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಬಡವರು ಬಂದು ಸಾಲ ವಿತರಣೆ ಕಾರ್ಯಕ್ರಮ ನಡೆಯಿತು. ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ಕೆಎನ್ ರಾಜಣ್ಣ ಅವರಿಂದ ಉದ್ಘಾಟನೆ ನೆರವೇರಿತು. ಉದ್ಘಾಟನೆ ಮಾಡಿ ಮಾತನಾಡಿದ ಕೆಎನ್ ರಾಜಣ್ಣ ಅವರು, ಸಹಕಾರಿ ಸಂಘಗಳು ರಾಜಕೀಯದಿಂದ ದೂರವಿರಬೇಕು ಎಂದರು. ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿಕೊಂಡಿದೆ. ಧನ್ಯವಾದಗಳು. ಸಾಲ ವಿತರಣಾ ಕಾರ್ಯಕ್ರಮ ಜೊತೆಯಲ್ಲಿ ಬಡವರು ಬಂದು ಸರ್ಕಾರದ ಯೋಜನೆ ಬಡವರು ಬಂದು ಈ ಯೋಜನೆಯನ್ನ ಈ ಭಾಗದ ಜಿಲ್ಲಾ ಪಂಚಾಯಿತಿ ಸಮಿತಿಯ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ಜಯಪ್ರಕಾಶ್ ಅವರೇ, ಸಹಕಾರಿಗಾಗಿ ಮಾತನಾಡತಕ್ಕಂತ ಭಾಷಣನೇ ಬೇಕು. ರಾಜಕಾರಣಕ್ಕೆ ಇವತ್ತು ಏನಪ್ಪ ಬಂಡವಾಳ ಅಂದ್ರೆ ಸುಳ್ಳು ಹೇಳದೆ ಬಂಡವಾಳ. ಸುಳ್ಳಿಲ್ಲದೆ ಯಾವ ರಾಜಕಾರಣಿಗಳು ದೇಶದ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಇನ್ನೊಬ್ಬರಿಗೆ ಸಹಾಯಕ್ಕೋಸ್ಕರ ಅವರು ಸುಳ್ಳು ಹೇಳಿದ್ರೆ ಅದು ನಿಜಕ್ಕೂ ತಪ್ಪು ಅಲ್ಲ, ಪಾಪನೂ ಅಲ್ಲ. ಆದ್ರೆ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳ್ತಕ್ಕಂಥದ್ದು ಅದು ಮಹಾಪಾಪ ಅಂತೇಳಿ ನಾನು ಭಾವಿಸುತ್ತೇನೆ. ನಾನು ರಾಜಕಾರಣದ ಬಗ್ಗೆ ಯಾಕೆ ಸುದ್ದಿ ಮಾಧ್ಯಮದ ಸ್ನೇಹಿತರು ಕೂತಿದ್ರು, ಅವ್ರಿಗೆ ಏನಾದ್ರು ರಾಜಣ್ಣ ಬಂದ್ ಹೇಳಿದ್ರೆ ಏನಾರ ಒಂದ್ ಹೇಳ್ತಾನೆ ಬ್ರೇಕಿಂಗ್ ನ್ಯೂಸ್ ಹಾಕ್ಬೋದು ಅಂತ ಅವ್ರು ಇರ್ತಾರೆ. ದೂಷ್ಟ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಇವ್ರು ಬಂದು ಜಾತಿದೇ ಮಾಡೋದಾದ್ರೆ ಅಥವಾ ದುಡ್ಡಿದವ್ರದೇ ಮಾಡೋದಾದ್ರೆ ಅವ್ ನಿಜಕ್ಕೂ ಕೂಡ ರಾಜಕಾರಣಿ ನಮ್ ನಾಯಕರು ಅಂತೇಳಿ ನಾವ್ಯಾರು ಕರೀಲಿಕ್ಕೆ ಯೋಗ್ಯತೆ ಇಲ್ಲ. ಈ ಪುಸ್ತಕದಲ್ಲಿ ಸಹಕಾರಿ ಆಂದೋಲನದಲ್ಲಿ ಪಕ್ಷಾತೀತವಾಗಿರ್ಬೇಕು, ಜಾತ್ಯತೀತವಾಗಿರ್ಬೇಕು ಅಂತಕ್ಕಂಥವ್ರು. ರಾಜಕಾರಣದಲ್ಲೂ ಕೂಡ ನಾವ್ಯಾರು ಜಾತಿ ಯಾರು ಅಂತ ಕೇಳಬಾರ್ದು. ಅವರು ಬಡವ ಇದ್ದಾನೆ ಅಂದ್ರೆ ಆ ಬಡವನೇ ನಮ್ಮ ಜಾತಿಯವರು, ನಾನೇ ಅವ್ರ ಜಾತಿಯವರು ಅಂತ ಹೇಳಿ ತಿಳಿದು ರಾಜಕಾರಣಿಗಳು ಕೆಲಸ ಮಾಡ್ತಕ್ಕಂಥದ್ದು ಆದಾಗ ಮಾತ್ರ ಏನು ಮಹಾತ್ಮಾ ಗಾಂಧಿಯವರು ಇವತ್ತಾಗಲೇ ಯಾರು ಬಂದೂಕದಲ್ಲೇ ಮುಂದುವರಿಯೋದ ಫೋಟೋಗಳೆಲ್ಲ ಬರ್ತಾವೆ. ಅವರು ದೇಶದ್ರೋಹಿಗಳು. ಅವರೆಲ್ಲ ಅವರೇಳೇ ಹಿಂದೂ ಮಹಾಸಭಾ ಅಂತಾರೆ. ಏನು ಹಿಂದೂಗಳು ಅಂತಿದ್ದಾಗ ಇವರಪ್ಪ ಜಾಗೀರಿ ಕೊಟ್ಟಿದ್ದಾರೆ ಪಾಟಿ ಅವರಿಗೆ ಯಾರು ಹೇಳ್ಕೊಟ್ಟಿಲ್ಲ. ಪಾಪ ಮಹಾತ್ಮ ಗಾಂಧಿ ಅವ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬೇಕಾದ್ರೂ ಆಗ್ಬೋದಾಗಿತ್ತು, ಪ್ರೈಮ್ ಮಿನಿಸ್ಟರ್ ಬೇಕಾದ್ರೂ ಆಗ್ಬೋದಾಗಿತ್ತು, ಅವ್ರ ಮಕ್ಕಳು ತಿಂದು ಮೊಮ್ಮಕ್ಕಳು ತಿನ್ನುವಷ್ಟು ಆಸ್ತಿ ಮಾಡ್ಬೋದಾಗಿತ್ತು. ಪಾಪ ಬಟ್ಟೆ ಇಲ್ಲದೆ ನೆಲದಲ್ಲಿ ಮಲ್ಕೊಂಡು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತಂದ್ಕೊಟ್ಟವ್ರಿಗೆ ಹಿಂದೂ ಮಹಾಸಭೆ ಹೆಸರು ಹೇಳ್ಕೊಂಡು ಅವ್ರ ಫೋಟೋಗೆ ಬಂದು ಗುಂಡು ಹೊಡಿತಾರೆ. ಇದು ನಮ್ಮ ಸ್ನೇಹಿತರು. ಆದ್ರೆ ರಾಜಕಾರಣಿಗಳಿಗೆ ನಾನು ಅದೆಲ್ಲ ಇಲ್ಲಿ ಆಸುತ್ತಿದ್ದೇನೆ. ಆದ್ರೆ ರಾಜಕಾರಣಿಗಳಿಗೆ ಬಡವರು ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಜಾತಿ ನಂದು ಅಂತಕ್ಕಂಥ ಹೇಳೋ ಮನಸ್ಥಿತಿ ಎಲ್ಲ ರಾಜಕಾರಣಿಗಳಿಗೂ ಬರಬೇಕು ಅಂತೇಳಿ ನಾನು ಆಶಯವನ್ನ ವ್ಯಕ್ತಪಡಿಸ್ತೇನೆ. ಮತ್ತೆ ಅಂತಿಮವಾಗಿ ಸಭೆ ಮುಗಿಸುತ್ತಿನ ಮುಂಚೆ ಪಾಪ ನಮ್ಮ ಪೇಪರ್ ನಾವು ಯಾವ್ದೋ ಒಂದು ಕತೆ ಹೇಳಿದ್ನಲ್ಲ, ಬುಡನ್ ಸಾಬರಿಗೂ ಹೆಣ್ಣಿಲ್ಲ, ಭೂಮಿಗೂ ಗಂಡಿಲ್ಲ, ಯಾವ ಇವು ಕ್ಯಾಶ್ ಅಂತ ಇವೆಲ್ಲ ಇದಾವಲ್ಲ. ಇದು ಈ ರೀತಿಯ ಇವ್ರ ಮೇಲೆ ಅವನಾರೋಪ ಮಾಡೋದು, ಅವ್ರ ಮೇಲೆ ಇವನಾರೋಪ ಮಾಡೋದು ಯಾವ ಪಾರ್ಟಿಯವ್ರಿಗೂ ಪುರುಷ ತರೋದು. ನನಗೆ ಮಾತು ಯಾಕೆ ಹೇಳ್ತಾ ಇದ್ರೆ ಯಾವ ಮನುಷ್ಯ ಉಪಕಾರ ಮಾಡ್ತಾರೆ ಸಮಾಜದ ಪರ ಇರ್ತಾರೆ, ನಾವು ಅವ್ರ ಒಂದು ಉತ್ತಮವಾದಂತ ಸ್ಮರಣೆ ಮಾಡ್ತಕ್ಕಂಥದ್ದು ಮಾಡದೇ ಇದ್ರೆ ನಮ್ಗೆ ಮುಂದೆ ಭವಿಷ್ಯ ಇಲ್ಲ, ಶ್ರೇಯಸ್ಸು ಇಲ್ಲ ಅಂತಕ್ಕಂಥ. ಯಾವತ್ತೋ ಉಪಕಾರ ಅಂತ ಹೇಳಿದ್ರೆ ಉಪ್ಪಿಟ್ಟವ್ರನ್ನ ಉಪ್ಪಿನವರೆಗೂ ಕೂಡ ನಾವು ಬರಿಬಾರ್ದು ಅಂತಕ್ಕಂಥ ಮಾತೇನಿದೆ ಅದು ನಮ್ಮಲ್ಲಿ ಅದು ಇದ್ದಾಗ ಮಾತ್ರ ಮುಂದೆ ಯಾರಾದ್ರೂ ನಮ್ಗೆ ಹೆಚ್ಚು ಸಹಾಯ ಮಾಡುವಂತವ್ರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಮುಖಂಡರು ಬಂದೇ ಬರ್ತಾರೆ. ಅದು ಇದೇ ಇಲ್ಲದಿದ್ರೆ ಉಪಕಾರ ಸ್ಮರಣೆ ಇಲ್ಲೇ ಇದ್ರೆ ಮನುಷ್ಯನಿಗೆ ಶ್ರೇಯಸ್ ಇಲ್ಲ. ಒಂದು ಸಣ್ಣ ಒಂದು ಲೋಭ ದೃಷ್ಟಿನಲ್ಲಿ ಒಂದು ಕತೆ ಬರ್ತದೆ, ಅದನ್ನ ಹೇಳ್ತಿದ್ವಿ. ಅದ್ರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ರೈತರ ಉತ್ಪನ್ನದ ಪರಿಸ್ಥಿತಿ ಇವತ್ತು ಈ ರೀತಿ ಇರ್ತದೆ. ಇದು ತಿರುಗುಬಳಿ ಆಗ್ಬೇಕು.
ಅಂದ್ರೆ ರೈತ ತಾನು ಬೆಳೆದಂತ ಫಸಲಿಗೆ ಬೆಲೆಯನ್ನ ನಿಗದಿ ಮಾಡಿಕೊಂಡು ಆ ಬೆಲೆ ಅವನಿಗೆ ತಕ್ಕವರೆಗೆ ನಾನು ಮಾರಾಟ ಮಾಡೋದಿಲ್ಲ ಅಂತಕ್ಕಂತ ಹಿಡಿದಿರ್ತಕ್ಕಂಥ ಶಕ್ತಿ, ಆರ್ಥಿಕ ಶಕ್ತಿ ಅವನಿಗೆ ಬರಬೇಕು. ಅದು ಬಂದಾಗ ಮಾತ್ರ ರೈತ ಆರ್ಥಿಕವಾಗಿ ಸದೃಢ ಆಗಿದ್ದಾನೆ ಅಂತೇಳಿ ನಾವು ಭಾವ. ಅಲ್ಲಿನವರೆಗೂ ಕೂಡ ರೈತರಿಗೆ ನಾವು ಏನೆಲ್ಲ ಪ್ರೋತ್ಸಾಹ ಮಾಡಿದ್ರು ಕೂಡ ಬಹಳ ಕಡಿಮೆ ಅಂತೇಳಿ ನಾವು ಭಾವ. ಇವತ್ತು ಸಾಲ ಮನ್ನಾ ಇರ್ಬೋದು, ಬೇರೆ ಬೇರೆ ರೈತರ ಹಣದ ಸೌಲಭ್ಯಗಳನ್ನ ಒದಗಿಸ್ತಕ್ಕಂತ ಸಂದರ್ಭದಲ್ಲಿ ನಾನು ಮಾಡ್ತಕ್ಕಂತ ವಾದ, ರೈತ ನಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ ಅವರು ಸಾಲ ಮಾಡಿ ಬಂಡವಾಳ ಹಾಕಿರ್ತಾರೆ, ಅವ್ರು ನಮಗೋಸ್ಕರ ಬೇಸಾಯ ಮಾಡ್ತಾರೆ. ಅವ್ರಿಗೇನಾದ್ರೂ ಅನಾನುಕೂಲ ಆದ್ರೆ ನಾವು ಅವ್ರ ರಕ್ಷಣೆ ಹೋಗದೆ ಇದ್ರೆ ನಮ್ಮನ್ನ ದೇವರು ಮನ್ಸೋದಿಲ್ಲ ಅಂತೇಳಿ ನಾನು ಹೇಳ್ತೀನಿ. ಅವ್ರು ನಮಗೋಸ್ಕರ ಸಾಲ ಮಾಡೋದು, ನಮಗೋಸ್ಕರ ಬೇಸಾಯ ಮಾಡೋದು. ಅವ್ರು ಇವತ್ತು ರೈತ ಬೇಸಾಯ ಮಾಡಿ ಆಹಾರ ಉತ್ಪಾದನೆ ಮಾಡದೇ ಇದ್ರೆ ನಾನೇ ದೊಡ್ಡ ಕಳ್ಳ ಸಣ್ಣ ಕಳ್ಳ ಹೇಳ್ತಿದ್ದೀನಿ, ನೀನು ಹಿಂಗ್ ಮಾಡ್ತಾ ಇದ್ದೀರ. ಹಂಗೆ ಇಬ್ರು ಕಳ್ಳ ಇಬ್ರುನೇ, ಇವ್ರು ಅವ್ರು ಕರೀತಾರೆ, ಅವ್ರು ಇವ್ರು ಕರೀತಾರೆ. ಇವತ್ತು ನೀವು ಇಷ್ಟು ಕೊಡ್ತಿಲ್ಲ ನಮ್ಮ ಸರ್ಕಾರಿ ಸಪೋರ್ಟ್ ಮಾಡು ಅಂತ ಇವ್ರು ಕರೀತಾರೆ. ಏ ಇಲ್ಲಪ್ಪ, ಸರ್ಕಾರ ಬೀಳಿಸ್ಬಿಡ್ತೀವಿ, ನೀವು ಬನ್ನಿ ನಾವು ಇಷ್ಟು ಕೊಡ್ತೀವಿ ಅಂತೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಇಬ್ರು ಅವರೇ ಅವರೇ, ಅದರಿಂದ ಅವ್ರು ಮಾಡ್ತಾವ್ರೆ ಅಂತ ಇವ್ರು ಆರೋಪ ಮಾಡೋದು, ಇವ್ರು ಮಾಡ್ತಾವ್ರೆ ಅಂತ ಅವ್ರ ಆರೋಪ ಮಾಡೋದು, ಇದು ಇಬ್ಬರಿಗೂ ಭೂಷ ತರುವಂತದ್ದು ಅಲ್ಲ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನ ಎಲ್ಲ ಅಸಹ್ಯ ಪಡೋ ರೀತಿಯ, ಯಾರು ಏನಂತ ನನಗೆ ಗೊತ್ತಿಲ್ಲ. ಇವತ್ತು ರಾಜಕಾರಣಿಗಳು ಅಂತ ಅಂದ್ರೆ ಏ ಬಿಡಪ್ಪ ಅಲ್ಲಿ ದುಡ್ಡು ಹೊಡ್ಕೊಂಡ್ ಬಂದ್ಬಿಡ್ತಾರೆ, ಕೊಟ್ಟಿರ್ ಕೂಡ ಇಲ್ಲ ದುಡ್ಡು ಎಲೆಕ್ಷನ್ ಮೊದಲು ನಾವೆಲ್ಲ ಚುನಾವಣೆ ಮಾಡ್ತಿದ್ದಾಗ ಒಂದು ರೂಪಾಯಿ ಖರ್ಚು ಆಗ್ತಿರ್ಲಿಲ್ಲ ಎಲೆಕ್ಷನ್. ನಾವು ಯಾವ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್, ನಾನು 94ನಲ್ಲಿ ಇಂಡಿಪೆಂಡೆಂಟ್ ಇದ್ದೆ, ಬರೀ 12 ಲಕ್ಷ ಖರ್ಚಾಗಿತ್ತು, 26,000 ವೋಟ್ ಆಗಿತ್ತು. 98 ಅಲ್ಲಿ ನಾನು ಲೋಕಲ್ ಪಾರ್ಟಿಷನ್ ನಿಂತ್ಕೊಂಡಾಗ ಅವಾಗ ಎಲ್ಲಾ ಪಾರ್ಟಿಯವರು ಶೇರ್ ಮಾಡಿದ್ರು, ಎಲ್ಲಾ ಪಾರ್ಟಿಯವರು ಶೇರ್ ಮಾಡಿದ್ರು. ಆದ್ರೆ ನಮ್ಮ ಹುಡುಗ ನಿಂತಾಗ ಆಗಿಲ್ಲ, ಪಾರ್ಟಿಯವರೇ ಊಟ ಅವರು ಅಲ್ಲೇ ಕೇಳಿದ್ವಿ ಅವಾಗ. ಆದ್ರೆ ನಾನು 2004ರಲ್ಲಿ ಅಸೆಂಬ್ಲಿ ನಿಂತೆ, ಅವಾಗ್ಲೂ ಬಹಳ ಕಡಿಮೆ ಖರ್ಚಿದೆ ಎಲೆಕ್ಷನ್, ನನ್ನ ದುಡ್ಡೇ ಯಾರು ಕೇಳ್ತಿರ್ಲಿ. ಆಮೇಲೆ ಆಮೇಲೆ ಎಲೆಕ್ಷನ್ ಲಕ್ಷ ಮರ್ತ್ಬಿಡಿ, ಎಲ್ಲ ಕೋಟಿಗಳು ಬಂದ್ರು ಕೋಟಿಗಳಿಗೆ, ಎಲ್ಲಿಂದ ಬರ್ತಿದ್ದಪ್ಪ ಕೋಟಿಗಳು ದುಡ್ಡು ಖರ್ಚು ಮಾಡಕ್ಕೆ. ಅವ್ರಿಗೆ ಯಾವ್ದನ ಮನೆ ತಲೆ ಹೊಡೆದೇ ಇರ್ಬೇಕಲ್ವಾ, ಅದಕ್ಕೆ ನಾಲ್ಕು ಕೋಟಿ ಖರ್ಚು ಮಾಡೋದು ಬೇಡ, ಎಮ್ಎಲ್ಎ ಆಗೋದು ಬೇಡ ಬಿಡಪ್ಪ ಅಂತ ಬಿಟ್ಟೆ. ಆದ್ರೆ ಕೆಂಪರ್ವಾಗಿ ಕೆಲಸ ಮಾಡಿ ಇವತ್ತು ಯಾವುದೇ ಹಳ್ಳಿಗಳು ಜಿಲ್ಲೆಗಳಲ್ಲಿರ್ಬೋದು, ಕ್ಷೇತ್ರದಲ್ಲಿರ್ಬೋದು, ಆದ್ರೆ ಜನಪರವಾಗಿ ಕೆಲಸ ಮಾಡಿದ್ರೆ ಇವತ್ತು ಗುರುತಿಸ್ತಾರೆ, ಆಗ ನಮಗೆ ತೃಪ್ತಿ ಆಗ್ತದೆ. ಅದು ದೊಡ್ಡ ಅಧಿಕಾರಿಕ್ಕಿಂತ ದೊಡ್ಡ ಸಮಾನ ಆ ತೃಪ್ತಿ ಬರ್ತಕ್ಕಂಥ. ಆದ್ರಿಂದ ಅಧಿಕಾರಕ್ಕೋಸ್ಕರ ನಾವು ಹಣ ಖರ್ಚು ಮಾಡೋದು, ಹಣ ಹೊಡೆಯೋದು ಇದೆಲ್ಲ ಇದಾವಲ್ಲ, ಇದು ಯಾವತ್ತು ಶ್ರೇಯಸ್ಸು ರಾಜಕಾರಣಿಗಳಿಗೆ ಬರೋದಿಲ್ಲ, ಸೀಮಿತ ಅಲ್ಲ. ಭೂಮಿಯನ್ನ ನಂಬಿ ತನ್ನ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಜನರು ಒಂದು ಕಾಲದಲ್ಲಿ ಸುಭಿಕ್ಷವಾಗಿ ಮಳೆನೂ ಆಗ್ತಾ ಇತ್ತು, ಬೆಳೆನೂ ಆಗ್ತಾ ಇತ್ತು, ಸಮೃದ್ಧಿಯಾಗಿರ್ತಾ ಇತ್ತು. ಒಂದು ಮನೆಯಲ್ಲಿ ಒಬ್ಬ ದುಡಿದ್ರೆ ಮನೆಯವರೆಲ್ಲ ನೆಮ್ಮದಿಯಿಂದ ಸಂತೋಷದಿಂದ ಇವತ್ತು ನೆಮ್ಮದಿಯಿಂದ ಪ್ರೀತಿಯಿಂದ ಇವತ್ತು ಜೀವನ ಮಾಡಲಿಕ್ಕೆ ರೈತರು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ರೈತ ಏನು ಬೇಸಾಯಕ್ಕೋಸ್ಕರ ಹೂಡ್ತಕ್ಕಂಥ ಬಂಡವಾಳ ಇದೆಯಲ್ಲ, ಇವರು ಮಾಡ್ತಕ್ಕಂಥ ಶ್ರಮಕ್ಕೆ ಬೆಲೆ ಬೇರೆ ವಿಷಯ. ಆ ಶ್ರಮ ಹೊರತುಪಡಿಸಿ ಅವನು ಹಾಕೋ ಬಂಡವಾಳ, ಆ ಬಂಡವಾಳನೂ ಕೂಡ ಅವನ ಬೆಳೆಯಲ್ಲಿ ಅಥವಾ ಅವನಲ್ಲಿರ್ತಕ್ಕಂಥ ಸಂಪತ್ತು ಪ್ರತಿ ವರ್ಷ ಜಿಲ್ಲಾ ಬ್ಯಾಂಕ್ನಿಂದ ಸಹಾಯ ಆಗ್ತದೆ, ಸರ್ಕಾರಿಗಳಿಂದ ಸಹಾಯ ಆಗ್ತದೆ. ಸಹಕಾರಿಗಳಿಂದ ಏನು ಸಾರ್ವಜನಿಕ ಜೀವನದಲ್ಲಿ ಸಹಕಾರಿ ಆಂದೋಲನದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸಹಕಾರಿ. ಸಹಕಾರಿಗಳಿಗೆ ಯಾವುದೇ ಜಾತಿ ಇರಲಿಲ್ಲ, ಯಾವುದೇ ಪಕ್ಷ ಇರಲಿಲ್ಲ, ಅದನ್ನ ನಾವೆಲ್ಲ ತಿಳಿದು ಕೆಲಸ ಮಾಡಿದಾಗ ಮಾತ್ರ ಸಹಕಾರಿ ಆಂದೋಲನಕ್ಕೂ ಗೌರವ, ರೈತರ ಹಿತವನ್ನ ಸಂರಕ್ಷಣೆ ಮಾಡ್ತಕ್ಕಂಥ, ಅವರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಗೌರವ ದೊರಕುತ್ತೆ ಅಂತೇಳಿ ನಾನು ಭಾವಿಸಿದ್ದೆ. ಇವತ್ತು ನಾನು ಬಹಳಷ್ಟು ಕಡೆ ಈಗಾಗಲೇ ರೈತರಿಗೆ ಅವ್ರು ಹಾಕಿ ಬಂಡವಾಳ ಬರೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅಂಗಡಿ ಕಟ್ಟಿ ಅಂಗಡಿ ಟೀ ಮಾರ್ತಾರೆ, ಪಕೋಡ ಮಾರ್ತಾರೆ, ಸಾಯಂಕಾಲದಂತೂ ಎಲ್ಲ ಚೂರು ಊರಿಗೆ ಎಲ್ಲ ಹಾಕಿ ಮಾರಾಟ ಮಾಡ್ತಾರೆ, ಜೀವನ ಮಾಡ್ತಾರೆ ಸಂತೋಷ. ಆದ್ರೆ ಅವರು ಕೂಡ ಅವರು ಮಾಡ್ತಕ್ಕಂಥ
ಮಾರಾಟ ಮಾಡ್ತಕ್ಕಂಥ ವಸ್ತುವಿಗೆ ಬೆಲೆಯನ್ನು ನಿಗದಿ ಮಾಡಿಕೊಡ್ತಕ್ಕಂಥ ಶಕ್ತಿ ಇದೆ. ಆದರೆ ರೈತ ಬೆಳೆದಂತ ಫಸಲಿಗೆ ನಾನು ಇಷ್ಟಕ್ಕೆ ಮಾರಾಟ ಮಾಡ್ತೇನೆ, ಇದಕ್ಕಿಂತ ಕಡಿಮೆ ಬಂದರೆ ನಾನು ಮಾರಾಟ ಮಾಡೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಇವತ್ತು ರೈತರಿಂದ ಸಾಧ್ಯ ಇದೆ. ಇವತ್ತು ಈ ಕಡಲೆಕಾಯಿ ಬೆಳಿತೀರಿ, ಮಾರ್ಕೆಟ್ ತಗೊಂಡೋಗ್ತೀರಿ, ತಗೊಂಡೋಗುವಾಗ ಕಡಲೆಕಾಯಿ ಊಟ ನೋಡಿ ದಿವಸ ಕೊಡ್ಬೇಕಾದ್ರು ಕೋರಿಸ್ತಾ ಇತ್ತು. ಉದ್ದೇಶಕ್ಕೆ ಸದುಪಯೋಗ ಪಡಿಸ್ಕೊಂಡ್ರೆ ಮಾತ್ರ ಆ ಒಂದು ಸಾಲದ ಪ್ರತಿಫಲ ರೈತನಿಗೆ ಸಿಗುತ್ತೆ, ಅದನ್ನ ಮರುಪಾವತಿ ಮಾಡೋಕ್ಕಾಗತ್ತೆ. ಯಾಕೆಂತಂದ್ರೆ ಇವತ್ತಿನ ಈಗ ನಾಲ್ಕನೇ ದಿವಸದಲ್ಲಿ ಎಜಿಎಂ ಮುಖಪಟ್ಟ ಎಸ್ಬಿಐ ಬಂದಿದ್ರು. ಅವರು ನಾನು ಹೋಗೇನೋ ಅವ್ರು ನನ್ನ ಹತ್ರ ಮನವಿ ಮಾಡಿದೆ, ನೋಡ್ರಿ ಜಯಪ್ರಕಾಶ್ ಇನ್ನು 2 ವರ್ಷ ನಡೆಸ್ಬೋದು ಅಷ್ಟೇ ಈ ಊರಿನ ಬ್ರಾಂಚ, ಯಾಕೆಂತಂದ್ರೆ ಇದು ಹಣ ನಾಸ್ನಲ್ಲಿ ನಡೀತಾ ಇದೆ ಅನ್ನ ವಿಚಾರ ಹೇಳಿದ್ರು. ಇದು ಇಡೀ ರಾಜ್ಯದ ಎಲ್ಲಾ ಮೂಲೆಯಲ್ಲೂ ಇರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದು 1955ರಲ್ಲಿ ಸ್ಥಾಪನೆ ಆದಂತ ಈ ಜಿಲ್ಲಾ ಬ್ಯಾಂಕ್ ಇವತ್ತಿನ ದಿವಸ ಯಾವ ಪ್ರಗತಿ ಮಟ್ಟದಲ್ಲಿದೆ ಅಂತಂದ್ರೆ ಇಡೀ ರಾಜ್ಯನೇ ಈ ಕಡೆ ಗಮನ ಹರಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಹೃದಯ ಶ್ರೀಮಂತಿಕೆಯಿಂದ ಈ ಜಿಲ್ಲೆಯ ಚಿತ್ರನ ಬರೆದಿದ್ದಾರೆ. ಯಾಕೆಂತಂದ್ರೆ ಈ ಒಂದು ಹೊಸದಾಗಿ ನಗಡದೇ ಇರತಕ್ಕಂಥ ರೈತರಿಗೆ ಕೊಡ್ತಾ ಇದ್ರು ಇಡೀ ರಾಜ್ಯದಲ್ಲಿ ಇದೇ ಪ್ರಪ್ರಥಮ ಜಿಲ್ಲೆ ಅಂತಂದ್ರೆ ತಪ್ಪಾಗ್ಲಾರ್ದು. ಅವ್ರೇನು ಮಾತಾಡ್ತಾ ಹೇಳಿದ್ರು ಯಾವ ಜಿಲ್ಲೆಯವರೆಗೂ ಹೊಸ ಸಾಲ ಹೊಸ ಹೊಸಬರಿಗೆ ಸಾಲ ಕೊಡ್ತಾ ಇಲ್ಲ, ಹಳಬರಿಗೆ ರಿನಿವಲ್ ಮಾಡ್ತಕ್ಕಂದ್ರೆ ಈ ಸರ್ಕಾರ ಯೋಜನೆ ಜಾರಿಗೆ ತರೋದಕ್ಕೆ ಮೊದ್ಲೇ ದೊಂಬಿದಾಸರು ಕಿಪ್ಪಿಕ್ಕೆರು ಸುಳ್ಳಿ ಶ್ರೀನಾಕ್ಯಾತರು ತುಳಿದಾಡ್ತಿದ್ರು. ಇವೆಲ್ಲ ನೀವು ಎಲ್ಲರೂ ಕೇಳೇ ಇಲ್ಲ. ನಿಜಕ್ಕೂ ದರ್ವೇಶರು ಅನೇಕ ಸಣ್ಣ ಪುಟ್ಟ ಸಮಾಜದವ್ರನ್ನು ಕೂಡ ಗುರುತಿಸಿ ಸಾಲ ನೀಡಿದಂತವ್ರು ಸನ್ಮಾನ್ಯ ಕೆ ಎಲ್ ರಾಜೇಂದ್ರ ಅವರು ದಿಲ್ಲಿಯಿಂದ ಬಂದರು. ನವಾದಲ್ಲಿ ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಹೋದವರಿಗೆಲ್ಲ ಟ್ರೈನಿಂಗ್ ಇಡೀ ದೇಶದಿಂದ ಎಲ್ಲ ಬಂದರಿಗೆ ತೋರಿಸ್ತಾರೆ. ಇಷ್ಟೆಲ್ಲ ಕಾರ್ಪೊರೇಷನ್ ಗಳಿವೆ, ಇಷ್ಟೆಲ್ಲ ಬಡತನ ನಿವಾರಣೆ ಮಾಡೋ ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದಲ್ಲಿ ದೇಶದಲ್ಲಿ ಇದಾವೆ, ಅವ್ಯಾವ ಮಾಡಿಲ್ಲ, ಒಂದು ಬ್ಯಾಂಕ್ ಮಾಡಿದೆ ಅಂತ ಹೇಳಿ ನವಾಳಿಂದ ಡೆಲ್ಲಿಯಿಂದ ಎಲ್ಲ ಹುಡುಕ್ಯಾಂಡ್ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದ್ರು. ಎಲ್ಲ ನೋಡಿದ್ರು ಅವರೆಲ್ಲ ಹೇರ್ಪಿನ್ ಹಾಕಿಲ್ಲ. ಯೋಗಿ ಅವ್ರು ಹೇಳ್ದಂಗೆ ಇವೆಲ್ಲ ಸಣ್ಣ ಪುಟ್ಟ ಇವನ್ನ ಮಾರ ಅಂದ್ರು. ಅವ್ರು 10% ಅಂತ ಹೇಳಿದ್ರು. ಇಲ್ಲ, ಆ ಸೇತುಗೆ ಬೆಳಗ್ಗೆ ಬಂದು ತಗೊಳ್ಳೋ 50% ಅವನ್ ತಗೊಳ್ಳೋನು, 50% ಇವ್ರಿಗೆ ಕೊಡೋನು. ಯಾಕಿರ ನಿಮ್ ಮಾತು ಹೇಳ್ತೀನಿ ಅಂದ್ರೆ ನಿಜಕ್ಕೂ ಅದನ್ನೇ ಮನಗಂಡು ರಾಜಣ್ಣ ಅವ್ರು ಎಲ್ಲ ದೊಡ್ಡ ರೈತರೆಲ್ಲ 20 ಕ್ವಿಂಟೆ 10 ಕ್ವಿಂಟೆ ಇರೋರಿಗೆ ಸಾಲ ಕೊಡ್ತಾರೆ, 5 ಕ್ವಿಂಟೆ ಇರೋರಿಗೆ ಸಾಲ ಕೊಡ್ತಾರೆ ಸಣ್ಣ ಹಿಡುವಳಿದಾರರಿಗೆ. ಯಾಕೆ ಅಂದ್ರೆ ಬಡವರಿಗೆ ತಲುಪಬೇಕು, ರೈತರಿಗೆ ತಲುಪಬೇಕು. ಮತ್ತೆ ಈ ಅನೇಕ ಈ ಸರ್ಕಾರ ಯೋಜನೆ ತಂದಿರೋಂಥದ್ನ ಅವರು ಬಡವರಿಗೆ ಸಾಲ ಕೊಡೋಂಥದ್ ಮಾಡ್ತಿದ್ರು, ಮತ್ತೆ ಅಡಮಾನ ಸಾಲ ಕೊಡೋಂಥದ್ ಮಾಡ್ತಿದ್ರು. ರಾಮಗಾಲಿ ಒಂದು ಸೊಸೈಟಿಲಿ ಬಂದವನೆ ಸೆಕ್ರೆಟರಿ ಒಂದಮ್ಮ ಆಂಬುಲೆನ್ಸ್ ಫೋನ್ ಮಾಡ್ತಾನೆ, ಒಡಬಂದು ಆಂಬುಲೆನ್ಸ್ ಬರೋ ಹೊತ್ತಿಗೆ ಆ ಸೊಸೈಟಿಲಿ ಗಿರಣಿ ಇಟ್ಟು ಗಂಡನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾಳೆ. ಯಾರು ಎಲ್ಲ ಹೋಗ್ತಾರೆ, ದುಡ್ಡು ಕೊಡಲ್ಲ, ವಿಷ ಕೊಡ. ಬುಕ್ಕಾಪಟ್ಟಣ ಹೋಬಳಿಯ 4 ಸಹಕಾರ ಸಂಘಗಳ ಮೂಲಕ 850 ರೈತರಿಗೆ 2.24 ಕೋಟಿ ರು ಸಾಲ ಸೌಲಭ್ಯವನ್ನು ನೀಡಲಾಗಿದೆ. 5 ಗುಂಟೆ ಜಮೀನು ಇದ್ದವರಿಗೂ ಸಾಲ ಕೊಡಲಾಗಿದೆ. 5 ಗುಂಟೆಯಿಂದ 2 ಎಕರೆ ಜಮೀನು ಹೊಂದಿರುವವರಿಗೆ 25,000 ರು, 2 ಎಕರೆ ಮೇಲ್ಪಟ್ಟವರಿಗೆ ಗರಿಷ್ಠ 50,000 ಸಾಲ ನಿಗದಿ ಮಾಡಲಾಗಿದೆ ಎಂದು ಶ್ರೀ ಕೆ ಎನ್ ರಾಜಣ್ಣನವರು ಪ್ರಕಟಿಸಿದರು. ದಿನಾಂಕ 11/2/2019 ಶಿರಾದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ತಾಲೂಕಿನಾದ್ಯಂತ ಎಲ್ಲಾ ಕಾಲೇಜಿನ ಪ್ರಾಂಶುಪಾಲರ ಸಭೆ ಕರೆಯಲಾಗಿತ್ತು. ದಿನಾಂಕ 11/2/2019 ಶಿರಾ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ತಾಲೂಕಿನಾದ್ಯಂತ ಎಲ್ಲಾ ಕಾಲೇಜಿನ ಪ್ರಾಂಶುಪಾಲರ ಸಭೆ ಕರೆಯಲಾಗಿತ್ತು. ದಿನಾಂಕ 1/1/2019 18 ವರ್ಷ ತುಂಬಿರುವ ಯುವಕ ಯುವತಿಯರಿಗೆ ಮತದಾನದ ಪ್ರಕ್ರಿಯೆಯಲ್ಲಿ ಸೇರುವ ಅವಕಾಶವನ್ನು ನಿರಂತರವಾಗಿ ಕಲ್ಪಿಸಲಾಗಿರುತ್ತದೆ ಎಂದು ತಹಶೀಲ್ದಾರ್ ನಹಿದ ಜಂಜಂ ಪ್ರಾಂಶುಪಾಲರಿಗೆ ತಿಳಿಸಿದರು. ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ವಿಷಯ ತಿಳಿಸುವುದರ ಮೂಲಕ ಮತದಾನದ ಗುರುತಿನ ಚೀಟಿಯನ್ನು ಪಡೆದುಕೊಳ್ಳಲು ಅವಕಾಶ ಮಾಡಿಕೊಡಬೇಕಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಆಯುಕ್ತರಾದ ಗಂಗಣ್ಣ, ಚುನಾವಣಾ ಶಿರ್ಷಿದಾರ್ ಲಕ್ಷ್ಮೀಕಾಂತ್, ಕಸಬಾ ಆರ್ಐ ಮಂಜುನಾಥ್, ತಾಲೂಕಿನ 17 ಕಾಲೇಜಿನ ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಭುವನಹಳ್ಳಿಯಲ್ಲಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ತಹಶೀಲ್ದಾರ್ ಭೇಟಿ. ದಿನಾಂಕ 11/2/2019 ಶಿರಾ ತಾಲೂಕಿನ ಭುವನಹಳ್ಳಿಯಲ್ಲಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ತಹಶೀಲ್ದಾರ್ ನಹಿದ ಜಂಜಂ ಭೇಟಿ ಕೊಟ್ಟು ಮಕ್ಕಳು ಬರ
ಬರೆದಿರುವ ಉತ್ತರ ಪತ್ರಿಕೆಗಳನ್ನು ಪರಿಶೀಲಿಸಿ ಮಕ್ಕಳಿಂದ ಅವರ ಅಭ್ಯಾಸದ ಬಗ್ಗೆ ವಿವರ ಪಡೆದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಕಾಂತರಾಜರವರಿಗೆ ಮಕ್ಕಳ ಬರವಣಿಗೆ ಗುಣಮಟ್ಟವನ್ನು ಸುಧಾರಿಸಬೇಕಾಗಿರುತ್ತದೆ ಎಂದು ತಿಳಿಸಿದರು. ಶಿರಾ ತಾಲೂಕು ಕಡವಗೆರೆ ಗ್ರಾಮದಲ್ಲಿ ಶ್ರೀ ಕರಿಯಮ್ಮದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.